ಶ್ರೀರಾಮ ಸಮರ್ಥ. ಫೆಬ್ರವರಿ 1. ಇಂದಿನ ಪ್ರವಚನದ ವಿಷಯ ದೇಹ ಬುದ್ಧಿಯ ವಿಸ್ಮರಣೆಗಾಗಿಯೇ ನಾಮ. ನಮಗೆ ನಮ್ಮ ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕೆ ನಾಮಸ್ಮರಣೆಯೊಂದೇ ಉಪಾಯವಾಗಿರುತ್ತದೆ. ಭಗವಂತನ ಅಂಶವು ಪ್ರಾಣಿ ಮಾತ್ರಗಳಲ್ಲಿ ಇರುತ್ತದೇನೋ ನಿಜ, ಆದರೆ ಇದನ್ನು ತಿಳಿದುಕೊಳ್ಳುವ ಬುದ್ಧಿ ಮಾತ್ರ ಮನುಷ್ಯ ಪ್ರಾಣಿಯಲ್ಲಿಯೇ ಇರುತ್ತದೆ. ಆದರೆ ಈ ಮನುಷ್ಯನ ಅಧೋಗತಿ ಹೇಗೆ ಆಗಿರುತ್ತದೆ ಎಂಬುದನ್ನು ನೋಡಿರಿ. ಜೀವವು ಮೂಲದಲ್ಲಿ ಪರಮೇಶ್ವರನ ಸ್ವರೂಪವೇ ಆಗಿರುವುದರಿಂದ ಮೊದಲು ಅವನು ನಾನು ಅವನು ಅಂದರೆ ಪರಮೇಶ್ವರನೇ ಇರುತ್ತೇನೆ ಎನ್ನುತ್ತಾನೆ. ಇಲ್ಲಿಂದ ಕೆಳಗೆ ಜಾರುತ್ತಾ ಎರಡನೇ ಅವಸ್ಥೆಯಲ್ಲಿ ನಾನು ಅವನವನಿರುತ್ತೇನೆ ಎನ್ನುತ್ತಾನೆ, ಹಾಗೂ ಕೊನೆಗೆ ನನ್ನ ಅವನ ಸಂಬಂಧವೇ ಇಲ್ಲ ಎನ್ನುತ್ತಾನೆ. ಇಷ್ಟರ ಮಟ್ಟಿಗೆ ಅವನು ಕೆಳಗೆ ಬರುತ್ತಾನೆ. ಇದಕ್ಕೆ ಕಾರಣವೇನೆಂದರೆ ದೇಹ ಬುದ್ಧಿಯ ಪ್ರಭಾವವು ಬೆಳೆಯುತ್ತಾ ಬೆಳೆಯುತ್ತಾ ಕೊನೆಗೆ ದೇಹವೇ ನಾನು ಎಂಬ ದೃಢವಾದ ಭಾವನೆ ಆಗುತ್ತದೆ. ಆದರೆ ಇಂಥ ಅವಸ್ಥೆಯಲ್ಲಿಯೂ ಮನುಷ್ಯನು ತನಗರಿಯದಂತೆ ಸಹಜವಾಗಿ ವಸ್ತುಸ್ಥಿತಿಯನ್ನು ಅರಿತುಕೊಂಡವನಂತೆಯೇ ಮಾತನಾಡುತ್ತಾನೆ. ಹೇಗೆಂದರೆ, ಒಬ್ಬ ಮನುಷ್ಯನ ಮಿತ್ರನು ತೀರಿಕೊಂಡನು. ಕೂಡಲೇ ಅವನು ನನ್ನ ಮಿತ್ರನು ಸತ್ತು ಹೋದನು ಎನ್ನುತ್ತಾನೆ. ತಾತ್ಪರ್ಯವೇನೆಂದರೆ, ತನ್ನ ಮುಂದೆ ಇರುವ ದೇಹವನ್ನು ಅವನು ತನ್ನ ಮಿತ್ರನೆಂದು ತಿಳಿಯದೆ ಅದರಲ್ಲಿರುವ ಚೈತನ್ಯವನ್ನು ಅಂದರೆ ಈಶ್ವರಿ ಅಂಶವನ್ನೇ ಅವನು ನಿಜವಾದ ಅರ್ಥದಲ್ಲಿ ತನ್ನ ಮಿತ್ರನೆಂದು ತಿಳಿಯುತ್ತಾನೆ. ಆಗ ಅವನಿಗೆ ಅರಿಯದಂತೆ ಅವನ ಬಾಯಿಂದ ಸತ್ಯವೇ ಹೊರಬರುತ್ತದೆ. ಹೀಗಿದ್ದರೂ ತನ್ನ ಸ್ವಂತದ ವಿಷಯದಲ್ಲಿ ಮಾತ್ರ ಅವನು ಈ ಅರಿವನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವುದಿಲ್ಲ, ಹಾಗೂ ತಾನು ದೇಹವೇ ಎಂದು ತಿಳಿದು ವ್ಯವಹರಿಸುತ್ತಾನೆ. ಇದಕ್ಕೆ ಕಾರಣವೇನೆಂದರೆ, ಯಾವುದು ನಿಜವಾದ ನಾನು ಆಗಿರುತ್ತದೆಯೋ ಅದು ಮರೆತು ದೇಹ ಬುದ್ಧಿಯೇ ದೃಢವಾಗಿ ಬಿಟ್ಟಿರುತ್ತದೆ. ಈಗ ಅದಕ್ಕೆ ಉಪಾಯವೆಂದರೆ, ಯಾವ ಮಾರ್ಗದಿಂದ ನಾವು ಕೆಳಗೆ ಜಾರುತ್ತಾ ಬಂದಿರುವೆವೋ ಅದೇ ಮಾರ್ಗದಿಂದ ಮೇಲೆ ಹೋಗಬೇಕು. ಇದಕ್ಕಾಗಿ ಮೊದಲನೇ ಉಪಾಯವೆಂದರೆ, ನಾನು ಈಗ ಯಾವ ಈ ದೇಹವೇ ಆಗಿರುತ್ತೇನೆಯೋ ಅಥವಾ ದೇಹದವನೇ ಆಗಿರುತ್ತೇನೆಯೋ ಅಂಥ ನಾನು ಭಗವಂತನವನಾಗಬೇಕು. ಅಂದರೆ ಭಗವಂತನವನು ಇರುತ್ತೇನೆ ಎಂಬ ಅರಿವನ್ನು ಜಾಗೃತವಾಗಿ ಇಟ್ಟುಕೊಳ್ಳಬೇಕು. ಹಾಗೂ ಈ ಅರಿವಿನ ಪರಮಾವಸ್ಥೆ ಎಂದರೆ ನಾನು ಅವನೇ ಇರುತ್ತೇನೆ ಎಂಬ ಭಾವನೆಯಾಗುವುದು. ಇದನ್ನು ಹೇಗೆ ಸಾಧಿಸಬೇಕೆಂದರೆ, ಯಾರ ವಿಸ್ಮರಣೆಯಿಂದ ನನಗೆ ಇಂಥ ಅಧೋಗತಿ ಬಂದಿರುತ್ತದೆಯೋ ಅವನ ಸ್ಮರಣೆ ಮಾಡುವುದು. ಸ್ಮರಣೆಗೆ ಶ್ರೇಷ್ಠ ಸಾಧನೆ ಎಂದರೆ ಭಗವಂತನ ನಾಮ. ಅಂದರೆ ನಾಮಸ್ಮರಣೆಯ ಧ್ಯಾನದಲ್ಲಿ ತೊಡಗುವುದರಿಂದ ನಾನು ನಿಜವಾಗಿ ಏನು ಇರುತ್ತೇನೆ ಎಂಬುದು ತಿಳಿಯುತ್ತದೆ, ಹಾಗೂ ಸ್ವತಃದ ಜ್ಞಾನವಾಗುತ್ತದೆ. ನಿಜವಾದ ಪರಮಾರ್ಥವು ಹೀಗೆ ಅತ್ಯಂತ ಸರಳವಾಗಿರುತ್ತದೆ. ಆದರೆ ಇದನ್ನು ಸರಿಯಾದ ಮಾರ್ಗದಿಂದ ಮಾಡಬೇಕು. ಒಂದು ತೊಡಕನ್ನು ಬಿಡಿಸುವುದಕ್ಕಾಗಿ ಯಾವ ದಾರವನ್ನು ಎಳೆಯಬೇಕು ಎಂಬುದು ತಿಳಿಯಬೇಕು. ಇಲ್ಲದಿದ್ದರೆ ಅದು ಹೆಚ್ಚಿಗೆ ತೊಡಕಾಗುತ್ತಲೇ ಹೋಗುತ್ತದೆ. ಪರಮಾರ್ಥದ ವಿಷಯದಲ್ಲಿಯೂ ಹೀಗೆಯೇ ಇರುತ್ತದೆ. ನಾನು ಯಾರು ಎಂಬುದನ್ನು ತಿಳಿಯಬೇಕು. ಅಂದರೆ ಭಗವಂತನು ಯಾರೆಂಬುದು ತಾನಾಗಿಯೇ ತಿಳಿಯುತ್ತದೆ. ಇಬ್ಬರ ಸ್ವರೂಪವು ಒಂದೇ ಇರುತ್ತದೆ, ಅಂದರೆ ಇಬ್ಬರೂ ಒಂದೇ ಆಗಿರುತ್ತಾರೆ. ಪರಮಾತ್ಮನು ನಿರ್ಗುಣನಾಗಿರುತ್ತಾನೆ, ಆದ್ದರಿಂದ ಅವನನ್ನು ತಿಳಿದುಕೊಳ್ಳಲು ನಮಗೂ ನಿರ್ಗುಣ ಅಂದರೆ ದೇಹಾತೀತವಾಗಬೇಡವೇ? ಆದ್ದರಿಂದ ದೇಹ ಬುದ್ಧಿ ಬಿಡಬೇಕು. ಯಾವುದೇ ವಿಷಯವನ್ನು ತಿಳಿದುಕೊಳ್ಳಲು ನಾವು ಆ ವಿಷಯ ಸ್ವರೂಪರೇ ಆಗಬೇಕಾಗುತ್ತದೆ, ಅದರ ಹೊರತಾಗಿ ತಿಳಿದುಕೊಳ್ಳಲು ಆಗುವುದಿಲ್ಲ. ಆದ್ದರಿಂದ ಪರಮಾತ್ಮನನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಪರಮಾತ್ಮ ಸ್ವರೂಪವೇ ಆಗಬೇಕಾಗುತ್ತದೆ. ಇದನ್ನೇ ಸಾಧು ಆಗಿ ಸಾಧುವನ್ನು ತಿಳಿದುಕೊಳ್ಳಿರಿ, ಶಿವೋ ಭೂತ್ವ ಶಿವಂ ಯಜೇತ್ ಎನ್ನುತ್ತಾರೆ. ಈ ದಿನದ ವಿಶೇಷ ವಾಕ್ಯ, ನಾಮಸ್ಮರಣೆಯಲ್ಲಿ ಸರಿಯಾದ ತನ್ಮಯತೆ ಬರದ ಹೊರತು
ಅಹಂಭಾವ ಹೋಗುವುದಿಲ್ಲ. ಜೈ ಜಯ ರಘುವೀರ ಸಮರ್ಥ.